ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಬುಧವಾರ, ಈಗ ಗಂಟೆ ಬಂದುಬಿಟ್ಟು 8:15 ಆಯಿತು. ಮಗಳನ್ನ ಸ್ಕೂಲಿಗೆ ವ್ಯಾನ್ ಹತ್ತಿಸ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸಾಗಿ ಕೂತ್ಕೊಂಡೆ. ಉಪ್ಪಿಟ್ಟು ಮಾಡಿ ಅವಳಿಗೆ ಬಾಕ್ಸಿಗೆ ಅಟ್ಟು ಕಳಿಸ್ದೆ. ಸ್ವಲ್ಪ ಎಲ್ಲ ಕೆಲಸನೂ ಇವತ್ತು ಲೇಟಾಗೋಯ್ತು. 6:30 ಇದ್ದಿದ್ದರಿಂದ ಇವತ್ತು ಎಲ್ಲ ಕೆಲಸನೂ ಹಿಂದೇಟಾಯಿತು. ಸೊ ಇನ್ನೂ ಕಸನೂ ಸಹ ಹೊಡೆದಿಲ್ಲ, ಹಾಸಿಗೆನೂ ಮಡಿಸ್ಬೇಕು. ಹಾಗೆ ಬಟ್ಟೆ ನಿನ್ನೆ ಸಂಜೆ ತಂದು ಹಾಕಿರೋದು ಹಾಗೆ ಬಿಟ್ಬಿಟ್ಟಿದ್ದೀನಿ, ಅದನ್ನು ಸಹ ಫೋಲ್ಡ್ ಮಾಡಿಲ್ಲ. ಫಸ್ಟು ಎಲ್ಲ ಕೆಲಸಕ್ಕಿಂತ ಮುಂಚೆ ಬಟ್ಟೆ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತ ಬಟ್ಟೆ ತೆಕ್ಕೊತಾ ಇದ್ದೀನಿ. ಬಟ್ಟೆ ಅದೇ ಥರ ಅಲ್ಲೇ ಬಿದ್ದಿದ್ರೆ ಹಿಂಸೆ ಅನಿಸ್ತಾ ಇರುತ್ತೆ. ಹಾಗಾಗಿ ಬಟ್ಟೆ ಒಂದು ಮಡಿಸಿಟ್ಬಿಡೋಣ ಫಸ್ಟು ಅಂತ ಬಟ್ಟೆ ಮಡಿಸ್ತಾ ಇದ್ದೀನಿ. ಸೊ ಒಂದೊಂದು ಕೆಲಸನೇ ಫಾಸ್ಟ್ ಫಾಸ್ಟಾಗಿ ಮಾಡ್ಕೊತಾ ಹೋಗಬೇಕು. ಇನ್ನೂ ಸ್ನಾನ ಆಗಬೇಕು, ಪೂಜೆನೂ ಸಹ ಆಗಬೇಕು. ಫ್ರೆಂಡ್ಸ್, ಕಸ ಗುಡಿಸಿದ್ದಾಯಿತು, ನೆಲನೂ ಒರೆಸಿದ್ದಾಯಿತು. ಆ ವಿಡಿಯೋ ಶೇರ್ ಮಾಡಲಿಲ್ಲ. ಅಷ್ಟರಲ್ಲಿ ಫ್ರೆಂಡ್ ಸಹ ಬಂದಿದ್ದಾರೆ, ಈರುಳ್ಳಿ ಎಲ್ಲ ತೊಗೊಂಬಂದಿದ್ದಾರೆ, ಈರುಳ್ಳಿ ಟೊಮೆಟೊ ಎಲ್ಲ. ಈರುಳ್ಳಿ 110 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದಾರೆ, ಆದರೂ ಸ್ವಲ್ಪ ಹಸಿ ಹಸಿ ಥರ ಇದೆ. ಸೊ ಅವರು ನೋಡೋಕ್ಕೆ ಫ್ರಂಟಲ್ಲಿ ಚೆನ್ನಾಗಿದೆ, ಮೇಲೆಲ್ಲ ಚೆನ್ನಾಗಿದೆ ಅಂದ್ಕೊಂಡು ತೊಗೊಬಂದಿದ್ದಾರೆ. ಟೊಮೆಟೊನೂ ಸಹ ತೊಗೊಬಂದಿದ್ದಾರೆ, 110 ರೂಪಾಯಿ ಅಂತೇಳ್ಬಿಟ್ಟು ಈರುಳ್ಳಿನ 1 ಕೆಜಿ ತೊಗೊಂಬಂದಿದ್ದಾರೆ. ಸೊ ನೋಡ್ಬೋದು, ಸ್ವಲ್ಪ ಸ್ವಲ್ಪ ಅದು ಸೆಂಟ್ರಲ್ಲೆಲ್ಲ ಮೆತ್ತ ಮೆತ್ತಗಿದೆ, ಅದನ್ನು ನೋಡ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಟೊಮೆಟೊ ಎಲ್ಲ ತೆಗೆದ್ಬಿಟ್ಟು ಫ್ರಿಡ್ಜಲ್ಲಿ ಇಡೋಣ ಅಂತ ತೆಗೆದಿಡ್ತಾ ಇದ್ದೀನಿ. ಸೊ ಟೊಮೆಟೊನೂ ಅಷ್ಟೇ, 20 ರುಪೀಸ್ ಕೆಜಿ ಆಗಿದೆ. ಹಾಗೆ ತುಂಬ ಕ್ವಾಲಿಟಿ ಇರೋದೆಲ್ಲ 150, 140 ಎಲ್ಲ ಇದೆ. ಇದು ಓಕೆ ಥರ ಇದೆ. ಹಾಗೆ ಪನ್ನೀರು ಸಹ ತೊಗೊಬಂದಿದ್ದಾರೆ, ಪನ್ನೀರಲ್ಲಿ ರೆಸಿಪೀಸ್ ಮಾಡಿ ತೋರಿಸ್ತೀನಿ. ಮಿಲ್ಕಿ ಮಿಸ್ಟ್ ಅವ್ರದ್ದು ತೊಗೊಬಂದಿದ್ದಾರೆ ಪನ್ನೀರು, ಇದು ಸೋಯಾದಲ್ಲ, ಮಿಲ್ಕ್ದೇ. ಸೊ ಹಾಗೆ ಮಶ್ರೂಮ್ ತೊಗೊಬಂದಿದ್ದಾರೆ, ಇದೊಂದು 200 ಗ್ರಾಮ್ ಅಷ್ಟು. ಹಾಗೆ ಇದು ಐಸ್ ಕ್ರೀಮ್, ಉಡುಪಿ ಐಸ್ ಕ್ರೀಮು, ಚೆನ್ನಾಗಿರುತ್ತೆ ಇದು. ಆಲ್ರೆಡಿ ಹಸ್ಬೆಂಡ್ ಸ್ವಲ್ಪ ಹಾಕ್ಕೊಟ್ಟೆ, ಅವ್ರು ತಿನ್ಕೊಂಡಿದ್ದಾರೆ, ತಿನ್ಕೊಂಬಿಟ್ಟು ಹೋಗಿ ಮಲಗಿದ್ದಾರೆ ನೈಟ್ ಡ್ಯೂಟಿ ಮಾಡ್ಕೊಬಂದು. ಟೊಮೆಟೊನ ತೆಗೆದ್ಬಿಟ್ಟು ಈಗ ಫ್ರಿಡ್ಜಲ್ಲಿ ಎತ್ತಿಡ್ತಾ ಇದ್ದೀನಿ. ಗಂಟೆ 9:30 ಆಗೋಯ್ತು. ಸೊ ಹಾಗೆ ಪಾತ್ರೆಗಳನ್ನೆಲ್ಲ ತೊಳೆದಿಡ್ತಾ ಇದ್ದೀನಿ. ಪಾತ್ರೆಗಳೆಲ್ಲ ಸ್ವಲ್ಪ ಹಾಗೆ ಇತ್ತು, ಇಡ್ಲಿ ಮಾಡಿದ್ದು ಸ್ವಲ್ಪ ಪಾತ್ರೆ ಇತ್ತು. ಇದು ನಿನ್ನೆ ನೈಟು ಸ್ವಲ್ಪ ಇಡ್ಲಿ ಇಟ್ಟಿತ್ತು, ಮಗಳು ಇಡ್ಲಿ ಕೇಳಿದ್ದು ಅಂತ 2 ಸ್ಟೆಪ್ ಹಾಕಿ ಇಡ್ಲಿ ಮಾಡಿಕೊಟ್ಟಿದ್ದೆ.
ಅದ್ರದ್ದು ಇಡ್ಲಿ ಪಾತ್ರೆ ತೊಳೆದಿರಲಿಲ್ಲ, ಹಾಗಾಗಿ ಅದನ್ನು ಸಹ ತೊಳಿತಾ ಇದ್ದೀನಿ. ನೈಟ್ ಎಲ್ಲ ಫುಲ್ಲು ಪಾತ್ರೆ ನಾನು ತೊಳೆಯೋಕ್ಕಾಗಲಿಲ್ಲ. ಸೊ ಒಂದು ದಿನ ಕೆಲಸನ ಇನ್ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ ತುಂಬ ಕೆಲಸಗಳು ಉಳಿಯುತ್ತೆ. ಹಾಗೆ ಬೆಳಗ್ಗೆ ಬೇರೆ ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಯಾವ ಕೆಲಸನೂ ಸಹ ಸರಿಯಾಗಿ ಆಗಲಿಲ್ಲ. ಇವತ್ತು ನೀರನ್ನು ಸಹ ಕಾಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ತಪ್ಪಲೆ ಫುಲ್ಲು ನೀರು ಕಾಯಿಸ್ಕೊಂಬಿಟ್ರೆ ಒಂದು ಬಕೆಟ್ ಫುಲ್ಲು ದೊಡ್ಡ ಬಕೆಟ್ ಫುಲ್ಲು ನೀರಾಗುತ್ತೆ. ಸೊ ಹೀಟ್ರು ಹಾಳಾಗಿರೋದ್ರಿಂದ ಇದರಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಹೀಟ್ರನ್ನ ಹೊಸದು ತರಬೇಕು. ಸ್ನಾನ ಎಲ್ಲ ಮುಗಿಸಾದ್ಮೇಲೆ ದೇವ್ರ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಯಾವ ರೀತಿ ದೇವ್ರ ಪೂಜೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬರ್ಸ್ ಒಬ್ಬರು ನೀವು ಯಾವ ರೀತಿ ದೇವ್ರ ಪೂಜೆ ಮಾಡ್ತೀರಾ ಆ ಥರ ವೀಡಿಯೋಸ್ ಹಾಕಿ ಅಂತ ಹೇಳಿದ್ರು. ಸೊ ಹಾಗಾಗಿ ದೇವ್ರ ಪೂಜೆದ ವೀಡಿಯೋನ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ನಾನು ದೇವ್ರ ಫೋಟೋಸ್ ಎಲ್ಲ ನೀಟಾಗಿ ಒರೆಸಿಟ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ನೀಟಾಗಿ ದೇವ್ರ ಗೂಡನ್ನು ಆರ್ಗನೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ನೀಟಾಗಿ ನಾನು ಅಲ್ಲಿ ಒಂದು ಬಟ್ಟೆ ತೊಗೊಂಬಿಟ್ಟು ನೀಟಾಗಿ ಒರೆಸ್ಕೋತಾ ಇದ್ದೀನಿ. ಈಗ ನಾನು ಈ ರೀತಿ ಶೀಟ್ಸ್ ತೊಗೊಂಡಿದ್ದೀನಿ. ಮಕ್ಕಳೆಲ್ಲ ಬೈಂಡ್ ಹಾಕ್ಕೊತಾರಲ್ಲ ಆ ಥರ ಶೀಟ್ ಇದು. ಸೊ ಬುಕ್ಸಿಗೆ ಬೈಂಡ್ ಹಾಕ್ಕೊಳ್ಳೋ ಶೀಟ್ ಇದು, ಕಾರ್ಬನ್ ಕಲರಲ್ಲಿ ಬರುತ್ತಲ್ಲ ಅದು. ಸೊ ಅದಕ್ಕೆ ಗ್ರಿಪ್ ಹಾಕುರ್ಲಿ ಅಂತ ಪ್ಲಾಸ್ಟರ್ನ ಸಹ ಅಂಟಿಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಫೋಟೋನೆಲ್ಲ ಒರೆಸಿಟ್ಟಿದೆ. ಈಗ ಅರಿಶಿನ ಕುಂಕುಮನ ಫೋಟೋಗೆ ಇಡ್ತಾ ಇದ್ದೀನಿ. ಹೆಣ್ಣು ದೇವ್ರುಗಳಿಗೆ ಈ ರೀತಿ ಕೆನ್ನೆಗೆ ಮಾತ್ರ ಅರಿಶಿನ ಹಚ್ಚುತ್ತೀವಿ, ಗಂಡು ದೇವ್ರುಗಳಿಗೆಲ್ಲ ಹಚ್ಚಬಾರ್ದು. ಸೊ ಹಾಗಾಗಿ ಹೆಣ್ಣು ದೇವ್ರಿಗೆ ಮಾತ್ರ ಹಚ್ತಾ ಇದ್ದೀನಿ. ದೇವ್ರುಗಳಿಗೆ ನಾವು ಅರಿಶಿನಗಳನ್ನ ಈ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಪ್ಯೂರ್ ಅರಿಶಿನ, ಆ ರೀತಿ ಅರಿಶಿನನ ತೊಗೋಬೇಕು. ಅಂದರೆ ನೀರಲ್ಲಿ ಹಾಕಿದ್ರೂ ಸಹ ಒಂಥರ ನೈಸಾಗಿ ಬಣ್ಣ ಬಣ್ಣ ಥರ ಅಂಟಲ್ಲ, ಅದು ಒಂಥರ ಧೂಳು ಧೂಳು ಥರ ಇರುತ್ತೆ. ಆ ಥರ ನಾವು ತೊಗೋಬೇಕು. ಆ ಥರ ಒಳ್ಳೆ ಪ್ಯೂರ್ ಅರಿಶಿನ ತೊಗೊಂಡು ದೇವ್ರಿಗೆ ಅಂಟಿಸ್ಬೇಕು. ದೇವರಿಗೆ ಆ ರೀತಿ ಅರಿಶಿನಗಳಲ್ಲಿ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ನಾನಿಲ್ಲಿ ನಾನು ಕಾಯಿ ಕಳಸ ಇಡ್ತೀನಿ. ಕಾಯಿ ಕಳಸಕ್ಕೆ ಯೂಸ್ ಮಾಡೋವಂಥ ಇದು ಚೆಂಬು. ಇದು ಈ ಚೆಂಬುಗೆ ನಾನು ಸ್ವಸ್ತಿಕ್ ಚಿತ್ರ ಬರಿತಾ ಇದ್ದೀನಿ. ಸೊ ನಾನು ಯಾವಾಗಲೂ ಸ್ವಸ್ತಿಕ್ ಚಿತ್ರನೇ ಬರೆಯೋದು. ಈ ರೀತಿ ಅರಿಶಿನದಲ್ಲಿ ಸ್ವಸ್ತಿಕ್ ಚಿತ್ರ ಬರೆದ್ಬಿಟ್ಟು ಹೀಗೆ ಸೆಂಟ್ರಿಗೆ ಕುಂಕುಮ, ಹಾಗೆ ಸ್ವಸ್ತಿಕ್ನ ಕೊನೆ ಎಂಡ್ಗಳಿಗೆ ಕುಂಕುಮಗಳನ್ನ ಈ ರೀತಿ ಇಟ್ಬಿಟ್ಟು ನಾನು ಇಡ್ತೀನಿ. ಹಾಗೆ ಇದು ಕಾಮಾಕ್ಷಿ ದೀಪ. ದೀಪಕ್ಕೆ ಈ ರೀತಿ ನೀಟಾಗಿ ಮೇಲಕ್ಕೆ ಈ ರೀತಿ ಅರಿಶಿನನ ಹಚ್ಕೊಬೇಕು. ಹಾಗೆ ಈ ಕೆಳಭಾಗಕ್ಕೂ ಸಹ ಅರಿಶಿನನ ಹಚ್ಕೋತಾ ಇದ್ದೀನಿ. ಸೊ ನನಗೆ ಯಾವ ರೀತಿ ಅನಿಸುತ್ತೆ ನಾನು ಅದೇ ಥರ ಪೂಜೆ ಮಾಡೋದು. ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ನಾನು ಸರಿಯಾಗಿ ಮಾಡ್ಕೋತೀನಿ. ನನಗೆ ಗೊತ್ತಿರೋ ಅಷ್ಟು ಮಟ್ಟಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬರ್ಸ್ ಒಬ್ಬರು ಪೂಜೆ ಮಾಡೋದನ್ನು ತೋರಿಸಿ ನೀಟಾಗಿ ಯಾವ ರೀತಿ ಮಾಡ್ತೀರಾ ಅಂತ
ಅಂತ ಹೇಳಿದರು. ಹಾಗಾಗಿ ತೋರಿಸ್ತಾ ಇದ್ದೀನಿ. ಹಿಂದ್ಗಡೆ ಭಾಗಕ್ಕೆ ಕಾಮಾಕ್ಷಿ ಚಿತ್ರ ಇದೆ, ಅದಕ್ಕೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಈಗ ಮುಂದ್ಗಡೆ ಭಾಗಕ್ಕೆ ಇಟ್ಕೋತಾ ಇದ್ದೀನಿ. ಅಂಟಿಲ್ಲ ಅಂದರೆ ಸ್ವಲ್ಪ ಅದಕ್ಕೆ ನೀರನ್ನ ಅಂಟಿಸ್ಕೋತೀನಿ, ಆವಾಗ ನೀಟಾಗಿ ಅಂಟುತ್ತೆ. ಹಾಗೆ ರಂಗೋಲಿ ಬಿಡೋದನ್ನು ಸಹ ತೋರಿಸಿ ಅಂತ ಹೇಳಿದರು. ಬಾಗಿಲು ಇಲ್ಲಿ ನಾವು ಹಳೆ ಮನೆಯಲ್ಲಿ ತುಂಬ ಸ್ಪೇಸ್ ಇತ್ತು ರಂಗೋಲಿ ಬಿಡೋಕ್ಕೆ ಮುಂದ್ಗಡೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಅಲ್ಲಿ ರಂಗೋಲಿ ಬಿಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಚಿಕ್ಕ ಚಿಕ್ಕದು ಮಾತ್ರ ಬಿಡೋಕ್ಕೆ ಸಾಧ್ಯ. ಸೊ ಸಾಧ್ಯವಾದಷ್ಟು ನಾನು ಒಳ್ಳೊಳ್ಳೆ ರಂಗೋಲಿಗಳನ್ನ ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕಾಮಾಕ್ಷಿ ದೀಪ ಹಚ್ಚಿದ ಮೇಲೆ ಈಗ ಸಾಯಿಬಾಬಾದೊಂದು ವಿಗ್ರಹ ಇದೆ, ಇದೊಬ್ಬರು ಸ್ನೇಹಿತರು ಶಿರಡಿಯಿಂದ ತಂದುಕೊಟ್ಟಿದ್ರು, ಅದಕ್ಕೂ ಸಹ ಕುಂಕುಮ ಇಟ್ಟೆ. ಈಗ ಈ ಬೌಲಲ್ಲಿ ನಾನು ಯಾವಾಗಲೂ ಈ ರೀತಿ ಒಂದು ಚಿಕ್ಕದು ಲಕ್ಷ್ಮೀ ವಿಗ್ರಹ ಇದೆ, ಆ ವಿಗ್ರಹನ ಈ ರೀತಿ ಅಕ್ಕಿ ಒಳಗಡೆ ಇಟ್ಬಿಟ್ಟು ಅದಕ್ಕೆ ಯೂಶ್ವಲಿ ನಾನು ಯಾವಾಗಲೂ ಕಾಯಿನ್ಸ್ ಹಾಕಿಟ್ಟಿರ್ತೀನಿ. ಅಂದರೆ ಯಾವಾಗಲೂ ಆದರೂ ದೇವರಿಗೆ ಅಂತ ಪೂಜೆ ಮಾಡಿದಾಗ ಒಂದೊಂದು ಕಾಯಿನ್ಸ್ ಹಾಕಿಡ್ತಿರ್ತೀನಿ, ಆ ಕಾಯಿನ್ಸನ್ನೆಲ್ಲ ಅಲ್ಲಿಟ್ಟು. ಹಾಗೆ ಲಕ್ಷ್ಮೀದು ಒಂದು ಕಾಯಿನ್ಸ್ ಇದೆ, ಅದನ್ನು ಇಟ್ಬಿಟ್ಟು ಹಾಗೆ ದೇವ್ರದ್ದು ಕಪ್ಪು ಮಣಿ ಹಾಗೆ ಕೆಂಪು ಮಣಿ ತಾಳಿಗೆ ಕೋಣಿಸ್ತಾರಲ್ಲ ಆ ಥರದ ಮಣಿಗಳನ್ನು ಅಲ್ಲಿಟ್ಬಿಟ್ಟು ಇಡ್ತೀನಿ. ಇದನ್ನು ನಾವು ಗೊರವನಹಳ್ಳಿಯಿಂದ ತೊಗೊಂಬಂದಿದ್ದು ಆ ಮಣಿ, ಹಾಗೆ ಲಕ್ಷ್ಮೀದು ಚಿತ್ರ ಇರೋ ಕಾಯ್ನು, ಹಾಗಾಗಿ ಅದನ್ನು ಸಹ ಈ ರೀತಿ ಪೂಜೆ ಮಾಡ್ತೀನಿ. ಈಗ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ರೀತಿ, ತೆಂಗಿನಕಾಯಿಗೆ ಈಗ ನಾನು ಅರಿಶಿನನ ಈ ರೀತಿ ಫ್ರಂಟಿಗೆ ಮಾತ್ರ ಸವರ್ಕೋತೀನಿ, ಫುಲ್ ಎಲ್ಲ ಸವರಲ್ಲ. ನಾನು ಯಾವುದಾದ್ರೂ ಹಬ್ಬಗಳಲ್ಲಿ ಫಂಕ್ಷನ್ ಇದ್ದಾಗ ಮಾತ್ರ ಫುಲ್ಲು ಸವರ್ತೀನಿ. ಈ ರೀತಿ ಕುಂಕುಮ ಇಟ್ಟು ಮೇಲೆ ಒಂದು ಕುಂಕುಮ ಇಡ್ತೀನಿ. ಹಾಗೆ ಕಳಸದ ಚಂಬೆ ಏನಿತ್ತು ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ಈ ರೀತಿ ಐದು ಎಲೆನ ತೊಗೊತೀನಿ. ಸೊ ಐದು ಎಲೆ ಶ್ರೇಷ್ಠವಾಗಿ ಒಳ್ಳೆಯದು ಅಂತ ಹೇಳ್ತಾರೆ ಕಳಸಕ್ಕೆ, ಹಾಗಾಗಿ ಐದು ಎಲೆ ತೊಗೊತೀನಿ. ಹಾಗೆ ಮೇಲ್ಭಾಗದಲ್ಲಿ ಈ ರೀತಿ ತೆಂಗಿನಕಾಯಿನ ಇಡ್ತೀನಿ. ತೆಂಗಿನಕಾಯಿನೂ ಅಷ್ಟೇ ನೀಟಾಗಿ ಸರಿಯಾಗಿ ಶೇಪಾಗಿಡಬೇಕು. ಹಾಗೆ ವಿಳ್ಯದೆಲೆಗಳಿಗೆಲ್ಲ ಅರಿಶಿನ ಕುಂಕುಮನ ಹಚ್ತಾ ಇದ್ದೀನಿ. ಈ ತಾಳಿನೂ ಸಹ ಗೊರವನಹಳ್ಳಿಯಿಂದ ತೊಗೊಂಬಂದಿರುವಂಥದ್ದು, ಪೂಜೆ ಜೊತೆ ಕೊಟ್ಟಿರುವಂಥದ್ದು, ಅದಕ್ಕೂ ಸಹ ಸ್ವಲ್ಪ ಅರಿಶಿನನ ಹಚ್ಚಿಬಿಟ್ಟು ಕಳಸಕ್ಕೆ ಹಾಕಿಡ್ತೀನಿ. ಹಾಗೆ ಈ ಪ್ಲೇಟಲ್ಲಿ ಕೆಳಗಡೆ ಅಕ್ಕಿನ ಇಡ್ತೀನಿ, ಈ ಅಕ್ಕಿನ ಹಾಕ್ಬಿಟ್ಟು ಕಳಸನ ಅದ್ರ ಮೇಲೆ ನಾನು ಇಡ್ತೀನಿ. ಸೊ ಫ್ರೆಂಡ್ಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಪೂಜೆ ಮಾಡೋದನ್ನ ತೋರಿಸಿ ಎಂದಿದ್ದಕ್ಕೆ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಏನಾದರೂ ಇದರಲ್ಲಿ ಲೋಪಗಳಿದ್ದರೆ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಅದನ್ನು ಸರಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪೂಜೆನ ಮಾಡ್ತೀನಿ. ಈಗ ನಾನು ಕಾಯಿನ್ಸ್ 1 ರೂಪಾಯಿ ತೊಗೊಂಬಿಟ್ಟು ಕಾಮಾಕ್ಷಿ ದೀಪದೊಳಗಡೆ ಹಾಕಿಡ್ತಿದ್ದೀನಿ. ಕಾಮಾಕ್ಷಿ ದೀಪದೊಳಗಡೆ ಕಾಯಿನ್ಸ್ ಹಾಕಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಹಾಗೆ ಈ ಬೌಲ್ ಏನಿದೆ, ಈ ಬೌಲಲ್ಲಿ ನಾನು ಈ ರೀತಿ ಹೂವುಗಳನ್ನು ಇಡ್ತಾ ಇದ್ದೀನಿ. ಸೊ ಈ ರೀತಿ ದೇವರ ಮುಂದೆ ಬೌಲಲ್ಲಿ ಹೂವುಗಳನ್ನಿಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದನ್ನು ಸಹ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಈಗ ಗಂಟೆನೂ ಸಹ 11 ಆಯಿತು. ಸೊ ಸ್ವಲ್ಪ ಎಲ್ಲ ಲೇಟಾಗಿ ಹೋಗಿದ್ದರಿಂದ ಪೂಜೆನೂ ಸಹ ಲೇಟಾಗ್ತಾಯಿದೆ. ಸೊ ನೋಡಿದ್ರಲ್ಲ ಹೂವು ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಸೊ ಅಷ್ಟೊಂದು ಕ್ಲಾರಿಟಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಫುಲ್ ಪೂಜೆ ಆದಮೇಲೆ ನಾನು ಸರಿಯಾಗಿ ತೋರಿಸ್ತೀನಿ. ಈಗ ಅರಿಶಿನ ಕುಂಕುಮ ಏನಿತ್ತು ಅದನ್ನು ಸಹ ಅಲ್ಲೇ ಇಡ್ತಾ ಇದ್ದೀನಿ. ಹಾಗೆ ಆ ಸೈಡಲ್ಲಿ ಮನಿ ಪ್ಲ್ಯಾಂಟನ್ನು ಸಹ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಅದನ್ನು ಸಹ ಚಿಗುರಿದೆ, ಇಲ್ಲಿ ಇಡ್ತಾ ಇದ್ದೀನಿ. ಸ್ವಲ್ಪ ಬೆಳಕು ಬರೋ ಕಡೆ ನೋಡಿ ಇಡ್ತಾ ಇದ್ದೀನಿ. ಬೆಳಕು ಬರೋ ಕಡೆ ಇಟ್ಟರೆ ಮನಿ ಪ್ಲ್ಯಾಂಟು ಸಹ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಸೊ ದೇವರಿಗೀಗ ಹೂವು ಮುಡಿಸ್ಬೇಕು, ಹಾಗಾಗಿ ಹೂವನ್ನ ಎತ್ಕೊಂಡಿದ್ದೀನಿ. ಇಲ್ಲಿ ಸೇವಂತಿಗೆ ಹೂವು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಸೊ ಫೋಟೋಸ್ ಎಲ್ಲ ಚಿಕ್ಕ ಚಿಕ್ಕದಿರೋದ್ರಿಂದ ನನಗೆ ಒಂದು 2 ಮೊಳ ಹೂವು ಆದರೆ ತುಂಬಾ ಬೇಕಾದಷ್ಟು ಹೂವು ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೂವು ತೊಗೊಂಡ್ರೆ ಸಾಕಾಗುತ್ತೆ ನನಗೆ. ನನಗೆ ಬಿಡಿ ಹೂವುಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ, ಅದರಲ್ಲೂ ಸೇವಂತಿಗೆ ಹೂವು ತುಂಬಾ ಇಷ್ಟ ಆಗುತ್ತೆ. ಸೊ ಸೇವಂತಿಗೆ ಹೂವು ದೇವ್ರಿಗೆ ಮುಡಿಸಿದ್ರೆ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ, ಹಾಗಾಗಿ ನನಗೆ ಸೇವಂತಿಗೆ ಹೂವು ತುಂಬ ಇಷ್ಟ ಆಗುತ್ತೆ. ಹಾಗೆ ಬೇಗನೂ ಸಹ ಬಾಡಲ್ಲ.
ಸೊ ಫ್ರೆಂಡ್ಸ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿರೋದ್ರಿಂದ ನಿಮಗೆ ಲೆಫ್ಟ್ ಹ್ಯಾಂಡಲ್ ಪೂಜೆ ಮಾಡ್ತಾ ಇರೋ ಥರ ಕಾಣಿಸುತ್ತೆ. ಸೊ ಪ್ಲೀಸ್ ಏನು ಅಂದ್ಕೊಬೇಡಿ, ನಾನು ರೈಟ್ ಹ್ಯಾಂಡಲ್ಲೇ ಪೂಜೆ ಮಾಡ್ತಾ ಇರೋದು, ಬಟ್ ಅದು ಆ ರೀತಿ ಕಾಣಿಸ್ತಾ ಇದೆ. ಹಾಗೆ ಈಗ ನಾನು ದೇವ್ರ ಫೋಟೋಗಳಿಗೆಲ್ಲ ಹೂವು ಮುಡಿಸಿದ ಮೇಲೆ ಕಳಸಕ್ಕೂ ಸಹ ಹೂವನ್ನ ಮುಡಿಸ್ತಾ ಇದ್ದೀನಿ. ಈ ರೀತಿ ಸಿಂಪಲ್ಲಾಗಿ ನಾನು ದೇವರಿಗೆ ಅಲಂಕಾರ ಮಾಡ್ತೀನಿ ಹೂವಿನಿಂದ. ತುಂಬ ಜಾಸ್ತಿ ಹೂವು ಏನು ಹಾಕಿದರೆ ನನಗೆ ಅಷ್ಟು ಫೋಟೋಸು ಕಾಣಿಸಲ್ಲ ದೇವ್ರ ಮುಖ, ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ದೀಪಕ್ಕೂ ಸಹ ಬತ್ತಿ ಹಾಕ್ತಾ ಇದ್ದೀನಿ, ಹಾಗೆ ಎಣ್ಣೆನೂ ಸಹ ಹಾಕ್ತಾ ಇದ್ದೀನಿ. ಪ್ರತಿದಿನ ಪೂಜೆ ಮಾಡೋಕ್ಕೆ ನಾನು ಇಷ್ಟನ್ನು ಮಾತ್ರ ದೀಪಗಳನ್ನು ತೊಗೊತೀನಿ. ಈ ದೀಪ ಕಾಮಾಕ್ಷಿ ದೀಪನ ಮಾತ್ರ ತಗೊಂಡು ಈ ರೀತಿ ಇಡ್ತೀನಿ. ಹಬ್ಬ ಫಂಕ್ಷನ್ಗಳಿದ್ದಾಗ ದೊಡ್ಡ ದೀಪಗಳನ್ನು ಹಚ್ಚುತ್ತೀನಿ. ಹಾಗೆ ಸ್ವಲ್ಪ ಪಂಚಪಾತ್ರೆ ಅದೇನಾದರೂ ಬೇಕಾಗುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಕೋತೀನಿ. ಬಾಕಿಯಂತೆ ನಾನು ಸಿಂಪಲಾಗಿ ಇಷ್ಟನ್ನು ಮಾತ್ರ ಇಟ್ಟು ಪೂಜೆ ಮಾಡ್ತೀನಿ. ಸೊ ಫ್ರೆಂಡ್ಸ್, ಈಗ ಇಷ್ಟು ಪೂಜೆ ರೆಡಿಯಾಗಿದೆ. ಪೂಜೆದೆಲ್ಲ ತೋರಿಸೋದಕ್ಕಿಂತ ಮುಂಚೆ ಈಗ ನಾನು ದೇವರಿಗೆ ನೈವೇದ್ಯಕ್ಕೋಸ್ಕರ ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಸಹ ಶೇರ್ ಮಾಡ್ತಾ ಇದ್ದೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿ ಕೇಸರಿ ಬಾತ್ ಬರುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಟೇಬಲ್ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪನ ಹಾಕ್ಕೊಂಬಿಟ್ಟು 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ಪಷ್ಟು ರವೆನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಹುರಿದಾದ್ಮೇಲೆ ನಾನು ತೋರಿಸ್ತೀನಿ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ರವೆನ ಒಂದು ಹಗ್ರ ಆಗಬೇಕು ರವೆ, ಆ ಥರ ನಾವು ಹುರ್ಕೋಬೇಕಾಗುತ್ತೆ. ಸೊ ಒಂದು 5 ನಿಮಿಷ ಹುರಿದ್ರೆ ಚೆನ್ನಾಗಿ ಫೈನಾಗಿ ಹಗ್ರ ಆಗುತ್ತೆ. ಈಗ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ 1 ಕಪ್ಪು ರವೆಗೆ ಈ ಗ್ಲಾಸಲ್ಲಿ. ಇಷ್ಟು ಹಾಕಿದರೆ ಕರೆಕ್ಟಾಗುತ್ತೆ. ಸೊ ಈಗ ನೀರು ಸಹ ಚೆನ್ನಾಗಿ ಕುದಿತಾ ಬಂತು. ಕುದ್ದಾದಮೇಲೆ ಈಗ ನಾನು 1 ಕಪ್ ರವೆ ಏನು ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಈ ಕಪ್ಪಲ್ಲಿ ನಾನು 1 ಕಪ್ಪಷ್ಟು ರವೆನ ಸೊ ತೊಗೊಂಡಿದ್ದೆ. ಕಪ್ಪಲ್ಲಿ ಹಾಕ್ಬಿಟ್ಟೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ. ಸೊ ಚೆನ್ನಾಗಿ ಇದನ್ನು ನಾವು ತಿರುಗಿಸ್ಕೋಬೇಕಾಗುತ್ತೆ ರವೆ ಹಾಕಿದ ತಕ್ಷಣ, ಇಲ್ಲಾಂದರೆ ಗಂಟು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರವೆ ಹಾಕ್ತಾ ಇದ್ದಂಗೆ ನಾವು ನೀಟಾಗಿ ಈ ರೀತಿ ತಿರುಗಿಸ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ರವೆ ಬೇಯ್ತಾ ಇದೆ. ಈಗ ಸ್ವಲ್ಪ ಫುಡ್ ಕಲರ್ ಆರೆಂಜ್ ಕಲರ್ ಹಾಕ್ತಾ ಇದ್ದೀನಿ ಸೊ ಕೇಸರಿ ಬಾತ್ಗೆ. ನಿಮ್ಮ ಹತ್ರ ಕೇಸರಿ ದಳಗಳಿದ್ದರೆ ಅದನ್ನು ಹಾಲಲ್ಲಿ ಕಲಸ್ಬಿಟ್ಟು ಸಹ ಹಾಕ್ಕೋಬೋದು. ಸೊ ಕೇಸರಿ ದಳ ಇಲ್ಲಾಂದರೆ ಈ ರೀತಿ ಆರೆಂಜ್ ಕಲರ್ ಸಿಗುತ್ತೆ ಫುಡ್ ಕಲರ್, ಅದನ್ನು ಸಹ ಸೇರಿಸ್ಬೋದು. ಕೇಸರಿ ಬಾತ್ ತುಂಬ ಲುಕ್ಕಾಗಿ ಬರ್ತಾ ಇದೆ, ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಸೊ ಚೆನ್ನಾಗಿ ಈಗ ಮಿಕ್ಸ್ ಕೊಡ್ತಾ ಇದ್ದೀನಿ. ಮಿಕ್ಸ್ ಕೊಟ್ಟಾದಮೇಲೆ ಇದನ್ನು ನಾನು 5-6 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ತೀನಿ. ಸೊ ಈಗ ಚೆನ್ನಾಗಿ ಬೆಂದಿದೆ ನೋಡ್ಬೋದು, ಹರಳ್ಕೊಂಡಿದೆ ಕ್ಲೀನಾಗಿ ರವೆ ಎಲ್ಲ ನೀಟಾಗಿ. ಈಗ ಇದಕ್ಕೆ ನಾನು 1 ಕಪ್ ರವೆಗೆ 1 ಕಪ್ ಸಕ್ಕರೆನ ತೊಗೊಂಡಿದ್ದೀನಿ. ಸೊ 1 ಕಪ್ ಸಕ್ಕರೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರಾಗಲಿ ಇನ್ನೊಂದಾಗಲಿ ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಸಕ್ಕರೆ ಕರಗ್ಬಿಟ್ಟು ಫುಲ್ಲು ಮೃದುವಾಗಿ ಸಾಫ್ಟಾಗಿ ಆಗುತ್ತೆ ಕೇಸರಿ ಬಾತು. ಸೊ ಈ ರೀತಿ ಮೆಥಡಲ್ಲೇ ಕೇಸರಿ ಬಾತ್ ಮಾಡಿ ಹಾಗೆ ಇದನ್ನು 1-2-3 ನಿಮಿಷ ಅಷ್ಟು ನಾನು ಬೇಯ್ಲಿಕ್ಕೆ ಇಡ್ತೀನಿ. ಸೊ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಇನ್ನೂ ಚೆನ್ನಾಗಿ ಹೂ ಥರ ಅರಳ್ಕೊಳ್ಳುತ್ತೆ ಕೇಸರಿ ಬಾತ್, ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ಇದು ತುಂಬ ಹೊತ್ತಿಟ್ಟರೂ ಸಹ ಗಟ್ಟಿಯಾಗಲ್ಲ. ಯೂಶ್ವಲಿ ಈ ಮೆಥಡಲ್ಲಿ ಮಾಡಿದೆ ನೀವು ಬೇರೆ ರೀತಿ ಕೇಸರಿ ಬಾತ್ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ಹೊತ್ತು ತಣ್ಣಗಾದ ತಕ್ಷಣ ಗಟ್ಟಿಯಾಗ್ಬಿಡುತ್ತೆ. ಹಾಗೆ ಇಲ್ಲಿ 1-3 ಟೇಬಲ್ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ. ಸೊ ತುಪ್ಪನ ಹಾಕ್ಕೊಂಡು ಈಗ ನಾನು ಇದಕ್ಕೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋತೀನಿ. ಸೊ ತುಪ್ಪದಲ್ಲಿ ಈಗ ನಾನು 10-15 ಗೋಡಂಬಿ ಹಾಗೆ 10-15 ದ್ರಾಕ್ಷಿಯನ್ನು ಹಾಕ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ದಪ್ಪ ಆಗಿದೆ. ಗೋಡಂಬಿ ಫಸ್ಟ್ ಹಾಕ್ಕೊಂಡ್ಮೇಲೆ ನಾವು ದ್ರಾಕ್ಷಿನ ಹಾಕ್ಕೋಬೇಕಾಗುತ್ತೆ. ಸೊ ದಪ್ಪ ಆದಮೇಲೆ ಈ ರೀತಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಕೇಸರಿ ಬಾತ್ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಹಾಗೆ ತುಂಬ ಸಾಫ್ಟಾಗಿರುತ್ತೆ, ಸ್ವಲ್ಪನೂ ಸಹ ತಣ್ಣಗಾದ್ರೂ ಸಹ ಗಟ್ಟಿಯಾಗಲ್ಲ, ಹೋಟೆಲ್ ರೀತಿಯೇ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಫೈನಲ್ಲಾಗಿ 1-2-3 ಏಲಕ್ಕಿನ
ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕೇಸರಿ ಬಾತ್ ಮಾಡ್ಕೋಬೋದು ಅಂತ. ಹಾಗೆ ಈಗ ದೇವರಿಗೆ ಸ್ವಲ್ಪ ನೈವೇದ್ಯಕ್ಕೆ ಕೇಸರಿ ಬಾತನ್ನ ತೆಕ್ಕೊತಾ ಇದ್ದೀನಿ. ದೇವರಿಗೆ ಈ ರೀತಿ ಕೇಸರಿ ಬಾತ್ ಆಗಲಿ ಅಥವಾ ಪೊಂಗಲ್ಗಳು, ಅವಲಕ್ಕಿ, ಈ ರೀತಿಯ ನೈವೇದ್ಯಗಳನ್ನ ನಾವು ಮಾಡಿಡ್ಬೋದು. ಫ್ರೆಂಡ್ಸ್, ಈಗ ನಾನು ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಉದ್ಬತ್ತಿ ಬೆಳಗ್ತಾ ಇದ್ದೀನಿ. ಸೊ ನೀಟಾಗಿ ದೇವರಿಗೆ ಉದ್ಬತ್ತಿ ಬೆಳಗಾದಮೇಲೆ ನಾನು ಬೀರುವಲ್ಲೂ ಸಹ ಒಂದು ಲಕ್ಷ್ಮೀದು ಪುಟ್ಟ ವಿಗ್ರಹ ಇಟ್ಟಿದ್ದೀನಿ. ಅದಕ್ಕೂ ಸಹ ಹೂವು ಮುಡಿಸ್ಬಿಟ್ಟು ಉದ್ಬತ್ತಿ ಬೆಳಗ್ತಾ ಇದ್ದೀನಿ. ಇದನ್ನು ನಾನು ಸಹ ಗೊರವನಹಳ್ಳಿಯಿಂದನೇ ತೊಗೊಂಬಂದಿದ್ದು, ಈ ಬಾಕ್ಸ್ ಸಮೇತ ಇಟ್ಟಿರ್ತೀನಿ ನಾನು. ಇದನ್ನು ನೀವು ಬೇಕಾದರೆ ನಿಮ್ಮ ಲಾಕರ್ಗಳಲ್ಲೂ ಸಹ ಇಟ್ಕೊಬೋದು. ಸೊ ನಾನು ದೇವ್ರಿಗೆ ಪೂಜೆ ಮಾಡುವಾಗ ಅದಕ್ಕೂ ಸಹ ಒಂದು ಹೂವು ಇಟ್ಬಿಟ್ಟು ಉದ್ಬತ್ತಿ ಬೆಳಗ್ತೀನಿ. ಹಾಗೆ ಕರ್ಪೂರನೂ ಸಹ ಬೆಳಗ್ಕೊತೀನಿ. ಸೊ ನನಗೆ ತಿಳಿದಷ್ಟು ಮಟ್ಟಕ್ಕೆ ಮಾತ್ರ ನಾನು ಪೂಜೆ ಮಾಡ್ತೀನಿ. ನಾನು ತುಂಬ ತಿಳಿದಿದೆ ಅಂತ ದೇವ್ರ ಪೂಜೆ ವಿಷಯದಲ್ಲಿ ಹೇಳಲ್ಲ. ಸೊ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ನಾನು ನೀಟಾಗಿ ಸಾಧ್ಯವಾದಷ್ಟು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಹಾಗೆ ನನಗೆ ಗೊತ್ತಿರೋ ಕೆಲವೊಂದು ವಿಷಯಗಳನ್ನ ಮಾತ್ರ ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಆದಮೇಲೆ ನಾವು ದೇವ್ರ ಹತ್ರ ಇರೋ ಅರಿಶಿನ ಕುಂಕುಮನ ಹಚ್ಕೋಬೇಕು. ಆವಾಗ ದೇವ್ರ ಹತ್ರ ನಾವು ಮಾಡಿರೋ ಪೂಜೆ ಫಲಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ರಂಗೋಲಿನೂ ಸಹ ಕೇಳಿದರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು. ಸೊ ಇಷ್ಟು ಮಟ್ಟಕ್ಕೆ ಮಾತ್ರ ಅಲ್ಲಿ ಬಿಡಿಸ್ಕೊಳ್ಳೋಕೆ ಸಾಧ್ಯ. ನನಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ನಾನು ಬಿಡಿಸಿ ತೋರಿಸ್ತೀನಿ ಮುಂದಿನ ವಿಡಿಯೋಗಳಲ್ಲೂ. ಸೊ ನೋಡ್ಬೋದು ಕಂಪ್ಲೀಟಾಗಿ ನನ್ನ ಪೂಜೆ ಈ ರೀತಿ ಇತ್ತು. ಸೊ ಪೂಜೆ ಬಗ್ಗೆ ನಿಮ್ಮ ಕಮೆಂಟ್ಸ್, ಅಭಿಪ್ರಾಯ ಏನೇ ಇದ್ರೂ ಸಹ ನನಗೆ ತಿಳಿಸ್ಬೋದು. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಸೊ ಫ್ರೆಂಡ್ಸ್, ಕೇಸರಿ ಬಾತು ಉಪ್ಪಿಟ್ಟು. ಸೊ ಉಪ್ಪಿಟ್ಟು ವಿಡಿಯೋನ ಮುಂಚೆನೇ ತೋರಿಸಿದ್ದೀನಿ, ಹಾಗಾಗಿ ಬರೀ ಕೇಸರಿ ಬಾತ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದನ್ನು ಸಹ ಮುಂಚೆ ಶೇರ್ ಮಾಡಿದ್ದೆ, ಆದರೆ ಪರ್ಫೆಕ್ಟಾಗಿ ಯಾವ ರೀತಿ ಮಾಡ್ಬೋದು ಸ್ಮೂತಾಗಿ ಹೋಟೆಲ್ ಸ್ಟೈಲಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತಂತ ಕಮೆಂಟ್ಸಲ್ಲಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಮರೀದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಮುಂದಿನ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.